ಕರ್ನಾಟಕ ಟಿವಿಗೆ ಸ್ವಾಗತ. ಮನೆ ಕೆಲಸ ಅಥವಾ ಆಫೀಸು ಕೆಲಸದ ಮಧ್ಯೆ ಹೆಣ್ಣು ಮಕ್ಕಳು ಸರಿಯಾಗಿ ತಿನ್ನೋದನ್ನೇ ಮರೆತು ಬಿಡ್ತಾರೆ. ಮಕ್ಕಳ ಕೆಲಸ ಮನೆ ಕೆಲಸದಲ್ಲಿ ಮುಳುಗಿರುವ ಮಹಿಳೆಯರು ತಮಗಾಗಿ ಸ್ವಲ್ಪ ಬಿಡುವು ಮಾಡಿಕೊಂಡು ಒಳ್ಳೆಯ ಆಹಾರ ಸೇವಿಸುವುದು ತುಂಬ ಮುಖ್ಯವಾಗಿದೆ. ಈ ವಿಷಯವನ್ನು ಎಲ್ಲ ಮಹಿಳೆಯರು ತಿಳಿದುಕೊಳ್ಳಬೇಕು. ಎಷ್ಟೋ ಹೆಣ್ಣು ಮಕ್ಕಳು ಮನೆ ಜನರನ್ನು ನೋಡಿಕೊಳ್ಳುವ ಭರದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಗಮನವೇ ಕೊಡುವುದಿಲ್ಲ. ಹಾಗಾಗಿ ಇಂಥ ಎಷ್ಟೋ ಮಹಿಳೆಯರು ಬೇಗ ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ. ಹಾಗಾದರೆ ಮಹಿಳೆಯರು ಸೇವಿಸಬೇಕಾದ ಆಹಾರಗಳು ಯಾವುದು, ಇದರಿಂದ ಅವರಿಗಾಗುವ ಪ್ರಯೋಜನಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಹಸಿರು ತರಕಾರಿ. ಹಸಿರು ತರಕಾರಿಯನ್ನು ಸ್ವಚ್ಛಗೊಳಿಸಿ ಸೇವಿಸಿ. ಇದರಿಂದ ಹಲವು ರೀತಿಯ ಕ್ಯಾನ್ಸರ್ ಬರುವುದನ್ನು ತಡೆಯಬಹುದು. ಅದರಲ್ಲೂ ಬ್ರೊಕೋಲಿ ಸೇವನೆಯಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವುದನ್ನು ತಡೆಯಬಹುದು. ಬೀಟ್ರೂಟ್, ಕ್ಯಾರೆಟ್ ಕೂಡ ಅಗತ್ಯ ಸೇವಿಸಿ. ಇದು ನಿಮ್ಮ ಮುಖದಲ್ಲಿ ಹೊಳಪನ್ನು ತರುತ್ತದೆ, ಕಣ್ಣಿನ ಆರೋಗ್ಯ ಕಾಪಾಡುತ್ತದೆ. ಎರಡನೆಯದಾಗಿ ಹಣ್ಣು ಹಂಪಲು. ಒಂದೊಂದು ಹಣ್ಣಿನಲ್ಲಿಯೂ ಒಂದೊಂದು ಗುಣವಿರುತ್ತೆ. ಹಾಗಾಗಿ ದಿನಕ್ಕೆ 3 ರೀತಿಯ ಹಣ್ಣನ್ನು ತಿನ್ನಿ. ಆಗ ಎಲ್ಲದರ ಪೋಷಕಾಂಶವು ನಿಮ್ಮ ದೇಹ ಸೇರುತ್ತೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ತರುತ್ತೆ. ಆದರೆ ಹಣ್ಣು ತರಕಾರಿಗಳನ್ನು ಸ್ವಚ್ಛವಾಗಿ ತೊಳೆದು ತಿನ್ನಿ. ಮೂರನೆಯದಾಗಿ ಮೊಳಕೆ ಕಾಳುಗಳು. ಮೊಳಕೆ ಕಾಳುಗಳ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆಗೆ ಮುಕ್ತಿ ದೊರೆಯುತ್ತೆ, ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ. ಇದರ ಸೇವನೆಯಿಂದ BP ಶುಗರ್ ಬರದಂತೆ ತಡೆಯಬಹುದು ಮತ್ತು ಇದು ನಿಮ್ಮ ದೇಹದ ತೂಕ ಹೆಚ್ಚದಂತೆ ನಿಮಗೆ ಹೆಚ್ಚು ಆಯಾಸವಾಗುವುದನ್ನು ತಡೆಯುತ್ತದೆ. ನಾಲ್ಕನೆಯದಾಗಿ ಡ್ರೈಫ್ರೂಟ್ಸ್. ಡ್ರೈಫ್ರೂಟ್ಸ್ ತಿನ್ನುವುದರಿಂದ ನಿಮ್ಮಲ್ಲಿ ಶಕ್ತಿ ಬರುತ್ತೆ, ಚೈತನ್ಯದಿಂದ ಕೂಡಿರಲು ಇದು ಸಹಾಯ ಮಾಡುತ್ತೆ. ನಿಶಕ್ತಿಯಿಂದ ಬಳಲುತ್ತಿರುವವರಿಗೆ ಡ್ರೈಫ್ರೂಟ್ಸ್ ಒಳ್ಳೆಯ ಆಹಾರ. ಐದನೆಯದಾಗಿ ಹಾಲು, ತುಪ್ಪ, ಮೊಸರು. ಹೆಣ್ಣು ಮಕ್ಕಳು ಪ್ರತಿದಿನ ಹಾಲು, ಮೊಸರು, ತುಪ್ಪದ ಸೇವನೆ ಮಾಡಬೇಕು. ಹಾಲು ಕುಡಿದರೆ ಶಕ್ತಿ ಬರುತ್ತೆ, ತುಪ್ಪ ತಿಂದರೆ ಮೂಳೆ ಗಟ್ಟಿಯಾಗುತ್ತೆ. ಇನ್ನು ಮೊಸರಿನ ಸೇವನೆಯಿಂದ ಜೀರ್ಣಕ್ರಿಯೆ ಸಮಸ್ಯೆ ಬರೋದಿಲ್ಲ. ಈ ಮೇಲೆ ಹೇಳಿದ ಎಲ್ಲ ಆಹಾರಗಳು ಹೆಣ್ಣು ಮಕ್ಕಳ ತಿಂಗಳ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಮತ್ತು ಭವಿಷ್ಯದಲ್ಲಿ ಗರ್ಭ ಧರಿಸಲು ಸಹಾಯ ಮಾಡುತ್ತೆ. ಅಲ್ಲದೆ ಈಗಾಗಲೇ ತಾಯಿಯಾದವರು ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಲು ಕೂಡ ಈ ಆಹಾರ ಸಹಕಾರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.